ಬ್ಯಾಂಕು ಅಧಿಕೃತವಾಗಿ ಇವತ್ತು 99ನೇ ವಾರ್ಷಿಕ ಮಹಾಸಭೆಯನ್ನು ಆಚರಿಸ್ಕೊಂಡಿದೆ. ಬ್ಯಾಂಕು ಸ್ಥಾಪನೆ ಆಗಿ 105 ವರ್ಷಗಳ ಕಾಲ ಆಗಿದೆ. ಇವತ್ತು ವಾರ್ಷಿಕ ಮಹಾಸಭೆ ಅಂಗವಾಗಿ ಮಾಮೂಲಿ ನಾವು ಏನು ಪ್ರತಿ ವರ್ಷನೂ ಹಿರಿಯ ಸಾಕರಲ್ಲಿ ಸನ್ಮಾನ ಮಾಡ್ತಾ ಇದ್ದೋ ಆ ಸನ್ಮಾನ ಕಾರ್ಯಕ್ರಮ ಮಾಡಿದ್ದೇವೆ. ಇವತ್ತು ಸನ್ಮಾನ ಕಾರ್ಯಕ್ರಮಕ್ಕೆ ಉದ್ಘಾಟನೆಯಾಗಿ ನಾಡಿನ ಮುಸದಿ ರಾಜಕಾರಣಿ ಬಸವರಾಜ ಹೊರಟ್ಟಿಯವರು, ವಿಧಾನ ಪರಿಷತ್ ಸಭಾಪತಿಗಳು ಆಗಮಿಸಿದರು. ಸನ್ಮಾನಿತರನ್ನು ಸನ್ಮಾನ ಮಾಡೋದಕ್ಕೆ ಈ ಭಾಗದ ಸಹಕಾರಿ ಧುರೀಣರಾದಂತಹ GT ಹರೀಶ್ಗೌಡರು ಆಗಮಿಸಿದರು. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬ್ಯಾಂಕಿನ ಎಲ್ಲ ಆಡಳಿತ ಮಂಡಳಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು ಎಲ್ಲ ಬಂದು ಭಾಗವಹಿಸಿದರು. 20 ಜನಕ್ಕೆ ನಾವು ಈ ಬಾರಿಯೂ ಸಹ ಹಿರಿಯ ಸಹಾಯಕರುಗಳಿಗೆ ಸನ್ಮಾನವನ್ನು ಮಾಡಿದ್ದೇವೆ. ಎಲ್ಲ ಸನ್ಮಾನಿತರು ತುಂಬ ಸಂತೋಷದಿಂದ ಸನ್ಮಾನವನ್ನು ಸ್ವೀಕಾರ ಮಾಡಿದ್ದಾರೆ. ಇದು ಒಂದು ನಮಗೆ ಹೆಮ್ಮೆ ಅಂತ ಅನಿಸುತ್ತೆ. ಜೊತೆಗೆ ಮುಂದಿನ ತಿಂಗಳು ಬ್ಯಾಂಕಿನ ಚುನಾವಣೆ ನಡೀತಾ ಇದೆ, 20ನೇ ತಾರೀಕು. ಆ ಒಂದು ಚುನಾವಣೆಯಲ್ಲೂ ಸಹ ಆಡಳಿತ ಮಂಡಳಿ ನಾವೇನಿದ್ದೀವಿ, ಮತ್ತೆ ನಾವು ವಾಪಸ್ ಗೆದ್ದು ಬರೋದಕ್ಕೆ ಎಲ್ಲ ಬ್ಯಾಂಕಿನ ಗೌರವಾನ್ವಿತ ಸದಸ್ಯರು ಆಶೀರ್ವಾದ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಈ ಬಾರಿಯೂ ಸಹ ನನ್ನ ಅಧ್ಯಕ್ಷತೆಯಲ್ಲಿ ಬ್ಯಾಂಕು 58 ಲಕ್ಷಗಳ ಆದಾಯವನ್ನು ನಮ್ಮ ಬ್ಯಾಂಕಿನ ನೌಕರರು ಮತ್ತು ಆಡಳಿತ ಮಂಡಳಿಯವರು ಸೇರಿ 58 ಲಕ್ಷ ಆದಾಯನ ತಂದಿದ್ದೇವೆ. ಈ ಸಲ ಜನರಲ್ ಬಾಡಿ ಮೀಟಿಂಗಲ್ಲಿ 10% ಡಿವಿಡೆಂಡ್ನ ಅನೌನ್ಸ್ ಮಾಡ್ತಾ ಇದ್ದೀವಿ. ಇದು ಒಂದು ಸಹ ನಮ್ಮ ಬ್ಯಾಂಕಿನ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಸಿಹಿಯಾದ ವಿಚಾರ. ಮುಂದೆ ಬ್ಯಾಂಕು ಬ್ರ್ಯಾಂಚನ್ನು ಮಾಡಿ ಬ್ಯಾಂಕಿನ ಉನ್ನತೀಕರಣವನ್ನು ಮಾಡಿ ಜೊತೆಗೆ ಅನೇಕ ಬ್ಯಾಂಕಿನ ಏಳಿಗೆ ಮಾಡುವಂಥ ಅನೇಕ ಕಾರ್ಯಕ್ರಮ ನಂಬ್ಕೊಳ್ತಾ ಇದ್ದೀವಿ. ಎಲ್ಲರ ಸಹಕಾರ, ಸದಸ್ಯರ ಸಹಕಾರ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಏನು ಅಭಿವೃದ್ಧಿಯಲ್ಲಿ ಏನು ಹಿನ್ನೆಡೆಯೂ ಇಲ್ಲ. ಬ್ಯಾಂಕ್ ಕೆಳಗಡೆ ಶಿಫ್ಟ್ ಆಗಬೇಕಿತ್ತು, ಅದೊಂದೇ ಎಲ್ಲ ಸದಸ್ಯರುಗಳ ಬಾಯಿಗೆ ಬರ್ತಾ ಇರೋದು. ಬ್ಯಾಂಕು ಪಾರಂಪರಿಕವಾದ ಕಟ್ಟಡಕ್ಕೆ ಸೇರಿದ್ರಿಂದ ಅಲ್ಲಿಯ ನಿರ್ದೇಶಕರು ನಮಗೆ ಇದನ್ನೇನೇ ಮಾಡಬೇಕಾದ್ರೂ ನಮಗೆ ಅನುಮತಿ ಕೇಳಿ ಅಂತ ಹೇಳಿದರು. ನಾವು ಅನುಮತಿಯನ್ನು ಕೇಳಿದ್ದೀವಿ, ಅನುಮತಿಯನ್ನು ಕೊಟ್ಟಿದ್ದಾರೆ. ಬಹುಶಃ January-February ಬ್ಯಾಂಕು ಕೆಳಗಡೆ ಬಂದು ಎಲ್ಲ ಬ್ಯಾಂಕ್ನ ಸದಸ್ಯರ ಆಶೆ ಖಂಡಿತ ಈಡೇರುತ್ತೆ. ನನ್ನ ಅವಧಿಯಲ್ಲಿ ಬ್ಯಾಂಕು ಏನಿವತ್ತು ಕಂಪ್ಯೂಟರ್ಕರಣ ಹೊಂದಿದೆ ಅದನ್ನು ಮತ್ತಷ್ಟು ಮೇಲ್ದರ್ಜೆಗೆ ಮಾಡಿದ್ದೀನಿ. ಮತ್ತು ನಾನು 3 ಬಾರಿ ಸರ್ವಸದಸ್ಯರ ಸಭೆಯನ್ನು ಅಧ್ಯಕ್ಷತೆ ವಹಿಸಿ ಮಾಡಿದ್ದೀನಿ. 3 ಜನರಲ್ ಬಾಡಿ ಮೀಟಿಂಗ್ ಮಾಡಿದ್ದೀನಿ. ನನ್ನ ಅವಧಿಯಲ್ಲಿ 2 ವರ್ಷಗಳ ಕಾಲ ಬ್ಯಾಂಕು 1 ವರ್ಷ 52 ಲಕ್ಷಗಳ ಆದಾಯ, ಈ ಬಾರಿ 58 ಲಕ್ಷಗಳ ಆದಾಯ ಆಗಿ 2 ಬಾರಿ ಕಂಟಿನ್ಯೂಸ್ ಡಿವಿಡೆಂಡ್ ಕೊಟ್ಟಿದ್ದೀನಿ ನಾನು. ಅದೊಂದು ಹೆಮ್ಮೆ ನನಗಿದೆ. ಜೊತೆಗೆ ಬ್ಯಾಂಕಿನ ಯಾವುದೇ ಒಂದು ಲೋಪದೋಷಗಳು ಒಳಪಡ್ತಿರಂತೆ ಆಡಳಿತ ಮಂಡಳಿಯವ್ರನ್ನ ಮತ್ತು ಸಿಬ್ಬಂದಿಯವ್ರಿಗೆ ನಾವು ವಿಶ್ವಾಸದಲ್ಲಿಟ್ಟು ಬ್ಯಾಂಕನ್ನು ಮುನ್ನಡೆಸಿದ್ದೀನಿ ಅನ್ನೋ ಒಂದು ಸಂತೋಷ ನನಗೆ ಖಂಡಿತ ಇದೆ. ಯಾಕೆ ಅಂತಂದರೆ ಸಹಕಾರ ಕ್ಷೇತ್ರದಲ್ಲಿ ಒಮ್ಮೆ ಸ್ಪರ್ಧೆ ಮಾಡಿರೋರು ನಿರಂತರವಾಗಿ ಎಲ್ಲರೂ ಇರೋದಕ್ಕೆ ಎಲ್ಲರೂ ಇಷ್ಟಪಟ್ಟೆ ಪಡ್ತಾರೆ. ನಾನು ಸಹ ಅದನ್ನು ಮಾಡ್ತಾ ಇದ್ದೀನಿ. ಇನ್ನೂ ಕಮ್ಮಿ ವಯಸ್ಸಿದೆ. ಬ್ಯಾಂಕ್ನ ಏಳಿಗೆಗೆ ಮತ್ತಷ್ಟು ನಂದೇ ಆದಂಥ ಕಾರ್ಯಕ್ರಮಗಳಿದ್ದೇವೆ. ಅದನ್ನು ಎಲ್ಲರ ಜೊತೆ ಸೇರ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಇದೆ. ರಾಜಕಾರಣ ಇರೋ ಕಡೆ ರಾಜಕೀಯ ಇದ್ದೇ ಇರುತ್ತೆ. ಆದರೆ ಬ್ಯಾಂಕಿನ ಏಳಿಗೆಗಾಗಿ ನಮ್ಮ ಬ್ಯಾಂಕಿನ ಎಲ್ಲ ನಿರ್ದೇಶಕರುಗಳು ಅವರ ಸರ್ವ ಶಕ್ತಿಯನ್ನು ನನಗೆ ತುಂಬಿದ್ದಾರೆ. ನನ್ನ ಬ್ಯಾಂಕ್ನ ಮುನ್ನಡೆಸೋಕ್ಕೆ ಎಲ್ಲ ಸಹಕಾರ ನೀಡಿದ್ದಾರೆ.